ಇವತ್ತು ಯಾವ ಗ್ಯಾರಂಟಿ ನಾವು ಪೂರೈಸುವಂತ ಯೋಗ್ಯತೆ ಈ ರಾಜ್ಯ ಸರ್ಕಾರಕ್ಕಿಲ್ಲ. ಬಡವರ ಹೊಟ್ಟೆಗೆ ಇವರು ತುಂಬಿಸ್ತೀವಿ, ಬಡವರ ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳಿ ಬಡವರ ಹೊಟ್ಟೆಗೆ ಬರೇನ ಹೇಳ್ತಾ ಇದ್ದಾರೆ ಹೊರತು ಇವರು ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಇಲ್ಲ. ಇಂತಹ ಮನೆಯಾಳ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡೋದನ್ನ ಬಿಡಬೇಕು. ಸಂಸಾರ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ನೋಡಿ, ಇವರು ಯಾವುದೇ ರೀತಿಯಾದಂಥ ಆಮಿಷ ಕೊಡೋದಕ್ಕಿಂತ ಮುಂಚೆ ನೂರು ಬಾರಿ ಆಲೋಚನೆಗಳು ಮಾಡಬೇಕು. ಇವರು ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಇರೋಪರು ಗ್ಯಾರಂಟಿಗಳನ್ನೆಲ್ಲ ಕೊಟ್ಕೊಂಡು ಇವತ್ತು ಯಾವ ಗ್ಯಾರಂಟಿನೂ ಪೂರೈಸುವಂಥ ಯೋಗ್ಯತೆ ಈ ರಾಜ್ಯ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ 5 ಕೆಜಿ ಅಕ್ಕಿನ ಉಚಿತವಾಗಿ ಇಡೀ ರಾಜ್ಯದಲ್ಲಿ ಸುಮಾರು 9 ವರ್ಷ ಅಲ್ಲ ಸುಮಾರು ವರ್ಷಗಳಿಂದಲೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಉಚಿತವಾಗಿ 5 ಕೆಜಿ ಅಕ್ಕಿಗಳನ್ನು ಕೊಟ್ಕೊಂಡು ಬರ್ತಾ ಇದೆ. ಇವರು ಮತ್ತೆ 5 ಕೆಜಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡಬಾರ್ದು. ಇವರಿಗೆ ಯೋಗ್ಯತೆ ಇದ್ದರೆ, ನಮಗೆ ತಾಕತ್ತಿದ್ದರೆ ರಾಜ್ಯ ಸರ್ಕಾರಕ್ಕೆ ಇವರು ಕೈಯಿಂದ ಹಣನ ಹಾಕಿ ಬಡವರಿಗೆ ಅಕ್ಕಿ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಇವರು ಆ ಕೆಲಸನ ಮಾಡ್ತಿಲ್ಲ. ಇವರು ಕೇಂದ್ರ ಸರ್ಕಾರ ಇವರು ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋರು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದವರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದರೆ ಒಂದು ರೀತಿ, ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತೊಂದು ರೀತಿ ಅಂತ ಹೇಳುವಂಥ ಸಮಜಾಯಿಷಿ ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಅದೊಂದು ಬಹಳ ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಬಂದ ಮೇಲೆ ಬಡವರ ಹೊಟ್ಟೆಗೆ ಇವರು ತುಂಬಿಸ್ತೀವಿ, ಬಡವರ ಹೊಟ್ಟೆ ತುಂಬಿಸ್ತೀವಿ ಅಂತೇಳಿ ಬಡವರ ಹೊಟ್ಟೆಗೆ ಬರೇನ ಹೇಳ್ತಾ ಇದ್ದಾರೆ ಹೊರತು ಇವರು ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಇರೋಪುರ ಇವತ್ತು ಕೊತ್ತಂಬರಿ ಸೊಪ್ಪು ಬೆಲೆ ಕೇಳಿದ್ರೆ 80 ರೂಪಾಯಿ ಕಟ್ಟಾಗಿದೆ. ಇವತ್ತು ಯಾವುದೇ ಒಂದು ಸೊಪ್ಪು ಸಾರು ತಿನ್ನಂಗಿಲ್ಲ. ಒಂದು ಸೊಪ್ಪು ಸಾರು ತಿನ್ನಬೇಕಾದ್ರೆ 500 ರೂಪಾಯಿ ಸೊಪ್ಪು ತಗೋಬೇಕಾಗುತ್ತೆ. ಇವತ್ತು ಒಂದೊಂದು ಕಟ್ಟು 70 ರೂಪಾಯಿ, 60 ರೂಪಾಯಿ, 80 ರೂಪಾಯಿ ಆಗಿದೆ. ಕೇವಲ ಇವರು 10 ಕೆಜಿ ಅಕ್ಕಿ ಕೊಟ್ಬಿಟ್ರೆ ಮನೆ ಸಂಸಾರ ನಡೆಯೋದಿಲ್ಲ. ಯಾಕಂದರೆ ಇವತ್ತು ಒಂದೊಂದು ಬೆಲೆನೂ ಎಣ್ಣೆ ಇವತ್ತು 120 ರೂಪಾಯಿ ಇದ್ದಿದ್ದಂಥ ಎಣ್ಣೆ 160 ರೂಪಾಯಿ, 180 ರೂಪಾಯಿ ಆಗೋಗಿದೆ ಬೆಲೆ. ದಯವಿಟ್ಟು ಇಂಥ ಗುಡ್ಡು ಆಮಿಷಗಳನ್ನ ಕೊಡೋದನ್ನು ಬಿಟ್ಬಿಟ್ಟು ಬಡವರಿಗೆ ಇವತ್ತು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಕರೆಂಟ್ ಫ್ರೀ ಕೊಟ್ಬಿಟ್ಟು ಅದಕ್ಕೆ 108 ಕಾನೂನುಗಳನ್ನ ರೂಪಿಸ್ಬಿಟ್ಟು ಇಟ್ಟಿದ್ದಾರೆ. ಈ ಮತ್ತೆ ಕರೆಂಟ್ ಬಿಲ್ ನಾವು ಈಗ ನಮ್ಮ ಮನೆಗೆ 1600 ರೂಪಾಯಿ, 1700 ರೂಪಾಯಿ ಬರ್ತಾಯಿತ್ತು. ಈ ತಿಂಗಳು 3500 ರೂಪಾಯಿ ಬಂದಿದೆ. 1 to 2 ಅಂದರೆ ಮೊದಲು ಏನು ಬರ್ತಿತ್ತು ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ಇವತ್ತು ಕರೆಂಟ್ ಬಿಲ್ ಬರ್ತಾಯಿದೆ. ಇಂಥ ಮನೆಯಾಳ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡೋದನ್ನು ಬಿಡಬೇಕು. ಬಡವರನ್ನ ಇವತ್ತು ಬಡವರಾಗೇ ಉಳಿಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅಧಿಕಾರಕ್ಕೋಸ್ಕರ ಏನೆಲ್ಲ ಆಮಿಷಗಳನ್ನ ಒಡ್ಡಿದ್ದಾರೆ ಅವೆಲ್ಲ ದಯವಿಟ್ಟು, ಅವ್ರನ್ನ ಯಾರೂ ಅರ್ಜಿ ಹಾಕ್ಕೊಂಡಿರಲಿಲ್ಲ. ನಮಗೆ ಅಕ್ಕಿ ಫ್ರೀಯಾಗಿ ಕೊಡಿ, ಕರೆಂಟ್ ಫ್ರೀಯಾಗಿ ಕೊಡಿ, ಬಸ್ಸಲ್ಲಿ ಫ್ರೀಯಾಗಿ ಏರಿಸಿ ಅಂತ ಯಾವ ಮಹಿಳೆಯರು ಸಹ, ಯಾವ ಒಬ್ಬ ಪ್ರಾಮಾಣಿಕ ಬಡಪಾಯಿ ಪ್ರಜೆಯೂ ಸಹ ಇವ್ರ ಹತ್ರ ಬಂದು ಅಹವಾಲು ಹೇಳ್ಕೊಂಡಿರಲಿಲ್ಲ. ಇವತ್ತು ಸರ್ಕಾರ ಬಂದು ಅಧಿಕಾರಕ್ಕೋಸ್ಕರ ಇಲ್ಲದಿರೋ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ರಾಜ್ಯ ಸರ್ಕಾರನ ಅಧಿಕಾರಕ್ಕೆ ಬಂದಿದ್ದಾರೆ. ದಯವಿಟ್ಟು ಯಾವೊಂದು ಉಚಿತ ಆಮಿಷಗಳನ್ನ ಒಡೆದಂಗೆ, ಏನು ಈಗ ಏನು ನೀವು ಆಮಿಷ ಒಡ್ಡು ಬಂದಿದ್ದೀರಿ ಅದನ್ನು ಪೂರೈಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ 10 ಕೆಜಿ ಅಕ್ಕಿನ ಕೊಟ್ಬಿಟ್ರೆ ಈಗ ಕೆಲಸ ಮಾಡೋ ಮನುಷ್ಯನೂ ಕೆಲಸ ಮಾಡ್ತೀನಿ ನಿಂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಏನು ಮಾಡ್ಬೋದು ಇವರು ಅಂತಂದು ಸರ್? ಕೇವಲ 10 ಕೆಜಿ ಕೊಡೋದ್ರಿಂದ ಸಂಸಾರ ಸಾಗಲ್ಲ ಸರ್. ಯಾಕೆಂದರೆ ಅಕ್ಕಿ ಒಂದು ತೊಗೊಂಡು ಬರೀ ಬೇಯಿಸ್ಕೊಂಡು ಬೇಕಂದರೆ ಗ್ಯಾಸ್ ಬೇಕಾಗುತ್ತೆ. 1 to 2 ಆಗಿದೆ ಗ್ಯಾಸ್ ಬೆಲೆ. ಇವತ್ತು ಯಾರು ಒಲೆ ಹಚ್ಚಿ ಅಡುಗೆ ಮಾಡ್ತಾ ಇಲ್ಲ. ಇವತ್ತು ಎಲ್ಲರೂ ಗ್ಯಾಸಿಗೆ ಮೊರೆ ಹೋಗಿ, ಕೇವಲ ಎಂಥ ಬಡಪಾಯಿಯೂ ಸಹ ಇವತ್ತು ಗ್ಯಾಸಿಗೆ ಮೊರೆ ಹೋಗೋಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಮತ್ತು ಅದ್ರ ಮಧ್ಯೆ ಯಜಮಾನಿ ಮನೆ ಯಜಮಾನಿಗೆ 2000 ಅಂತ ಘೋಷಣೆ ಮಾಡಿದ್ದಾರೆ. ಯಜಮಾನಿಗೆ 2000 ಘೋಷಣೆ ಮಾಡಿ ಅತ್ತೆ ಸೊಸೆ ಇವತ್ತು ಜಗಳಾಡಿಕೊಂಡು ಅತ್ತೆದಿರನ್ನ ಬೀದಿ ಪಾಲು ಮಾಡ್ತಾ ಇದ್ದಾರೆ. ಕೇವಲ 2000 ರೂಪಾಯಿಗೋಸ್ಕರ ಇವತ್ತು ಸಂಸಾರ ಬೀದಿಗೆ ಬರ್ತಾ ಇದೆ. ಎಲ್ಲೋ ಅಂಥೋ ಇಂಥೋ ಯಾವುದೋ ಒಂದು ಪೆನ್ಷನ್ ಕಾಸು ಬರೋದ್ರಲ್ಲಿ ಅನ್ನ ತಿನ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಮಾತ್ರೆಗಳು ತಿನ್ಕೊಂಡು ಏನೋ ಜೀವನ ಸಾಗಿಸಿದ್ರು. ಮನೇಲಿರೋಂಥ ಹಿರಿಯಂದ್ರು ತಾಯಂದರು ಇವತ್ತು ಆ ತಾಯಂದ್ರೆ ಮನೇಲಿ ಸ್ನಾನ ಸಿಗ್ತಲ್ಲ, ಬೀದಿ ಬರೋ ಸ್ನಾನ ಮಾಡೋದು ಕೇವಲ 2000ಕ್ಕೆ. ಈ ಯಜಮಾನಿ ಅನ್ನೋ ವಿಚಾರಕ್ಕೆ ನಾನೇ ಯಜಮಾನಿ ಆಗಬೇಕು ಅನ್ನೋ ವಿಚಾರದಲ್ಲಿ ಇವತ್ತಿಂಥ ನೀಚ ಕೆಲಸನ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಸಂಸಾರ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳು ಪೂರೈಸ್ತಾರೆ ಅನ್ನೋದು ನಿಮಗೆ ಭರವಸೆ? ಯಾವುದೇ ಕಾರಣಕ್ಕೂ ಭರವಸೆ ಇಲ್ಲ. ಅವ್ರ ಭರವಸೆನ ನಂಬ್ಕೊಂಡು ನಾವೇನು ಮನೇಲಿ ಕೈ ಕಟ್ಕೊಂಡು ಮನೇಲಿ ನಿದ್ದೆ ಮಾಡ್ಕೊಂಡಿಲ್ಲ. ನಾವು ಮಾಡೋ ಕೂಲಿ ಕೆಲಸ, ನಾವು ಮಾಡುವಂಥ ಕೆಲಸ ಏನು ನಮ್ಮ ದಿನನಿತ್ಯದ ದುಡಿಮೆ ಇದೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಇಂಥ ಸರ್ಕಾರಗಳನ್ನ ನಂಬಿಕೊಂಡು ನಾವು ಮನೇಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅವರು ಬರವರಸೆ ಈಡೇರಿಸಲಿ ಈಡಿಸದೇ ಇರಲಿ, ನಮ್ಮ ಬದುಕು ಮೇಲೆ ನಾವು ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋಕೆ ಸಿದ್ಧರಿಲ್ಲ. ನಾವು ಇಂಥ ನೀಚ ಸರ್ಕಾರ, ಇಂಥ ನೀಚ ಆಮಿಷಗಳನ್ನ ಒಡ್ಡೋದನ್ನು ಬಿಟ್ಬಿಟ್ಟು ರಾಜ್ಯ ಸರ್ಕಾರ
ಪ್ರಾಮಾಣಿಕವಾಗಿ ಗೆಲ್ಲುವಂಥ ಪ್ರಯತ್ನ ಇನ್ನಾದರೂ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಯಾವುದೇ ಬಿ ಬಿ ಎಂ ಪಿ ಅದೇ ಚುನಾವಣೆ ಬರಲಿ, ಅಂಥ ಸಂದರ್ಭಕ್ಕೆ ಸಹ ನಾನು ಸಾರ್ವಜನಿಕರಿಗೆ ಈ ಕರ್ನಾಟಕದ ಜನತೆಗೆ ಕೇಳ್ಕೊಳ್ಳೋದು ಒಂದೇನೆ, ದಯವಿಟ್ಟು ಇಂಥ ಆಮಿಷಗಳಿಗೆ ಒಳಗಾಗ್ದಂಗೆ ಯಾರು ಈ ರಾಜ್ಯನ ಈ ದೇಶನ ಸುಭಿಕ್ಷವಾಗಿ ಆಡಳಿತ ನಡೆಸ್ತಾರೆ ಅಂಥವ್ರಿಗೆ ಅಧಿಕಾರ ಕೊಡಿ. ಇಂಥ ಡೈರೆಕ್ಟಾಗಿ ಹೇಳಬೇಕಂದ್ರೆ ಇಂಥ ಫ್ರಾಡ್ಗಳಿಗೆ ಅಧಿಕಾರ ಕೊಡಬೇಡಿ ಅಂತ ಹೇಳ್ತೀನಿ ನಾನು. ಬೇಕಾದರೆ ಇವರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿರೋದು ತಪ್ಪು ಅಂತೀರಾ? ಸರ್, ಖಂಡಿತವಾಗ್ಲು ತಪ್ಪು. ಯಾಕೆಂದರೆ ನೋಡಿ, ಇವತ್ತು ನನ್ನ ಪಾಕೆಟ್ ನನ್ನ ಜೇಬ್ನಲ್ಲಿ ಏನಿದೆ, ಇವತ್ತು ನನ್ನ ಜೇಬಲ್ಲಿ ಏನು ಹಣ ಇದೆ, ಅದ್ರ ಆ ಶಕ್ತಿ ಮೇಲೆ ನನ್ನ ಸಂಸಾರ ಸಾಗುತ್ತೆ. ಇವತ್ತು ನಾನೇನು ತಿಂಗಳ ದುಡಿತೀನಿ ಅದರ ಆಧಾರದ ಮೇಲೆ ನನ್ನ ಮಕ್ಕಳು ಭವಿಷ್ಯ ನಿಲ್ಲುತ್ತೆ. ಅವ್ರು ಯಾರೋ ಏನೋ ಹೇಳ್ತಾರೆ, ಇವರೇನೋ ಕೊಡ್ತಾರೆ ಅಂತ ನಾವೇನು ಭಿಕ್ಷುಕರೇನಲ್ಲ. ಈ ರಾಜ್ಯದ ಜನತೆ ಭಿಕ್ಷುಕರಲ್ಲ. ಇವರು ಕೊಡೋದನ್ನು ಕೈ ಒಡ್ಕೊಂಡು ಬೇಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಇದ್ರ ಈ ವಿಶ್ವಾಸ ಸರ್ಕಾರ ಈಡೇರಿಸುತ್ತೆ ನಮ್ಮ ನಂಬಿಕೆನೂ ಸಹ ಇಲ್ಲ. ಸಂಪೂರ್ಣ ಜವಾಬ್ದಾರಿ ಯಾರು ಹೊಣೆ ಯಾರು ಒತ್ಕೋಬೇಕಾಗುತ್ತೆ? ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ. ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇದವರೇ ಜವಾಬ್ದಾರಿ ಹೊರಬೇಕು. ಯಾಕಂದರೆ ಆಮಿಷ ಒಡ್ರೋದು ಅವರೇನೆ, ಯಾರೇ ಆಗ್ಬಿಡಲಿ ಅವರೇ ಒಡ್ಬೇಕಾಗುತ್ತೆ. ಇಂಥ ನೀಚ ಆಮಿಷಗಳನ್ನ ಒಡ್ಬಿಟ್ಟು ಜನಗಳಿಗೆ ವಂಚನೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ದಯವಿಟ್ಟು ಮಾಡಬಾರ್ದು ಅಂತ ಹೇಳ್ತೀನಿ. ಇಂಥ ವಂಚಕರಿಗೆ ರಾಜ್ಯದಲ್ಲಿರುವಂಥ ಎಲ್ಲ ಕನ್ನಡಿಗೂ ಬುದ್ಧಿ ಕಲಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಇನ್ನೊಂದು ಮಾತು ಹೇಳೋಕ್ಕೆ ಬಯಸ್ತೀನಿ. ಫ್ರೀ ಬಸ್ ಅಂತ ಬಿಟ್ಬಿಟ್ಟು ಹೆಣ್ಮಕ್ಳು ಸೀರೆ ಬಿಚ್ಕೊಳ್ಳಿ ಒಡೆದಾಡೋಂಥ ಪರಿಸ್ಥಿತಿ ತಾನು ನಿಲ್ಲಿಸಿದ್ದಾರೆ. ಸೀರೆ ಕಳಚಿ ಬಿದ್ದರೂ ಸಹ ಒಡೆದಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ನೀಚ್ ಕೆಲಸನ ಮೊದಲು ಬಿಡೋಂತಿರಲಿ, ಎಲ್ಲ ಜನ ದುಡ್ಡು ಕೊಟ್ಟೇ ಹೋಗಲಿ ಜನರೆಲ್ಲ. ಇಂಥ ಉಚಿತವಾಗಿರೋಂಥ ಬಸ್ಗಳಿಗೆ ಯಾರು ಹತ್ತಬೇಡಿ, ದುಡ್ಡು ಖರ್ಚಾದರೂ ಪರವಾಗಿಲ್ಲ ಪ್ರೈವೇಟ್ ಬಸ್ ಅವರು ಹತ್ತಿರಿ. ಇವತ್ತು ಆಟೋ ಚಾಲಕರು ಅನ್ನ ತಿನ್ನೋಕ್ಕಾಗ್ತಿಲ್ಲ ಫ್ರೀ ಬಸ್ ಬಿಟ್ಬಿಟ್ಟು, ಟ್ಯಾಕ್ಸಿ ಚಾಲಕರು ಬದುಕು ನಡೆಸೋಕ್ಕಾಗ್ತಿಲ್ಲ. ಲಕ್ಷಾಂತರ ಜನ ಬದುಕನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಇಂಥ ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣೆ ಬಂದಾಗ ಬುದ್ಧಿ ಕಲಿಸುವಂಥ ಕೆಲಸ ಇಡೀ ರಾಜ್ಯದ ಜನತೆ 7 ಕೋಟಿ ಕನ್ನಡಿಗರು ಸಹ ಮಾಡಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಯತಿರಾಜ್ ನಾಯ್ಡು ಅಂತ, ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ.